ಪೇಶವೆ ಬೆಚ್ಚಿ ಬೀಳಿಸಿದಂತಹ ಘಟನೆ ದರ್ಶನ್ ಅಂಡ್ ಗ್ಯಾಂಗ್ನ ವಿಚಾರಣೆ ನಡೆಯುತ್ತೆ. ಈಗಾಗಲೇ 6 ಜನಕ್ಕೂ ಹೆಚ್ಚು ಜನರು ಪರಪ್ಪನ ಅಗ್ರಹಾರದತ್ತ ಮುಖ ಮಾಡಿದ್ರೆ ಇತ್ತ ದರ್ಶನ್ ಅಂಡ್ ಗ್ಯಾಂಗ್ ಕಸ್ಟಡಿಯಲ್ಲಿ ಕೂತಿರುವಂಥದ್ದು. ರೇಣುಕಾಸ್ವಾಮಿ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಇವತ್ತು ಮತ್ತೆ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರ್ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ ನ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಒಂದಲ್ಲ ಎರಡಲ್ಲ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಯಿತು. ಹಾಗಾಗಿ ಇವತ್ತು ಮತ್ತೆ ಕೋರ್ಟ್ನ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಹಾಜರುಪಡಿಸುವುದಕ್ಕೆ ಭಾರತದ ಸಿದ್ಧತೆ ನಡೀತಾ ಇದೆ. ಡಿ ಟೀಮ್ಗೆ ನ್ಯಾಯಾಂಗ ಬಂಧನವೋ ಅಥವಾ ಮತ್ತೆ ಖಾಕಿ ಕಸ್ಟಡಿಯೋ? ಕೊಲೆ ಕೇಸ್ನಲ್ಲಿ ಹೆಚ್ಚಿನ ವಿಚಾರಣೆಗೆ 2 ಬಾರಿ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. 3ನೇ ಬಾರಿಗೆ ಏನಾದರೂ ಕಸ್ಟಡಿಗೆ ತೆಗೆದುಕೊಳ್ತಾರಾ? ಅಥವಾ ಇವತ್ತು ಪರಪ್ಪನ ಅಗ್ರಹಾರದತ್ತ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ದೂರ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾ ಇರೋದ್ರಿಂದ ಬಹಳ ಅಂದ್ರೆ ಬಹಳ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡ್ತಾ ಇದೆ. A1 ಆರೋಪಿ ಈಗಾಗಲೇ ಜೈಲು ಸೆರೆವಾಸವನ್ನ ಅನುಭವಿಸೋದ್ರ ಮುಖಾಂತರ ಜೊತೆ ಜೊತೆಗೆ ಪಶ್ಚಾತ್ತಾಪವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಒಂದು ಜೀವವನ್ನ ಅತಿ ಹೀನಾಯುವಾಗಿ, ಅತಿ ಕ್ರೂರವಾಗಿ, ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಗ್ಯಾಂಗ್ನಲ್ಲಿ ನಟ ದರ್ಶನ್ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಹಾಗಾಗಿ ಈ ಹಿಂದೆ ಆಗಿರುವಂತಹ ಘಟನೆಗಳನ್ನ ಲಿಂಕ್ ಮಾಡೋದ್ರ ಮುಖಾಂತರ ಅವರಿಗೆ ಸಾಕಷ್ಟು ಸಾಕಷ್ಟು ಸಂಕಷ್ಟಗಳು ಒದಗಿ ಬರ್ತಾ ಇದೆ. ಇತ್ತ ದರ್ಶನ್ ಅವರು ಕಸ್ಟಡಿಯಲ್ಲಿ ಮಲಗೋದಕ್ಕೂ ಮಂಚಾನೂ ಇಲ್ಲ, ಕೂರೋದಕ್ಕೊಂದು ಚೇರ್ ಇಲ್ಲ, ಐಷಾರಾಮಿಯಾಗಿದ್ದಂತಹ ದರ್ಶನ್ ಈಗ ಕಂಬಿಯಿಂದ ವಿಲವಿಲ ಅಂತ ಒದ್ದಾಡುವಂತೆ ಆಗೋಗ್ಬಿಟ್ಟಿದೆ. ತಪ್ಪು ಯಾರೇ ಮಾಡಿದ್ರೂ ಕೂಡ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಚಿಕ್ಕವರೇ, ಅವರಿಗೆ ಶಿಕ್ಷೆ ಆಗುತ್ತೆ, ಹಾಗೆ ಆಗುತ್ತೆ. ಬಟ್ ಕಾಯ್ಬೇಕಷ್ಟೆ. ದರ್ಶನ್ ಅಂಡ್ ಗ್ಯಾಂಗ್ ಕುಡಿದ ಅಮಲಿನಲ್ಲಿ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಷ್ಟೇ ಅಲ್ಲದೆ ಆತನಿಗೆ ನರಕ ಸದೃಶ್ಯವನ್ನ ತೋರಿಸಿದ್ದಾರೆ. ಹಾಗಾಗಿ ರಾಜ್ಯದ ಜನತೆ ಅಷ್ಟೇ ಅಲ್ಲದೆ, ಕನ್ನಡ ಚಿತ್ರರಂಗ ಅಷ್ಟೇ ಇಲ್ಲದೆ, ರಾಜ್ಯ ನಾಯಕರು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಈ ಘಟನೆಯನ್ನ ಕಂಡು ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ. ತಪ್ಪು ಮಾಡಿರೋರು ಯಾರೇ ಆಗಿರ್ಲಿ ಶಿಕ್ಷೆಯನ್ನ ಅನುಭವಿಸ್ಲೇಬೇಕು, ಅದು ಎಂಥ ನಟನೆ ಆಗಿರ್ಲಿ. ACMM ಕೋರ್ಟ್ನಲ್ಲಿ ಇವತ್ತು ಮಹತ್ವದ 42ನೇ ACMM ಕೋರ್ಟ್ನಲ್ಲಿ ಇವತ್ತು ಮಹತ್ವದ ವಿಚಾರಣೆ ನಡೆಯುತ್ತೆ. June 11 ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು ನಟ ದರ್ಶನ್ ಹಾಗೆ ಗ್ಯಾಂಗ್. June 20 ದಾಸ ಸೇರಿದಂತೆ 4 ಕಸ್ಟಡಿಗೆ ಖಾಕಿ ಪಡ್ಕೊಂಡಿತ್ತು ಹೆಚ್ಚಿನ ವಿಚಾರಣೆಗಾಗಿ. ಕಳೆದ 12 ದಿನದಿಂದ ವಿಚಾರಣೆ ನಡೀತಾನೆ ಇದೆ. ಬಹಳ ಅಂದ್ರೆ ಬಹಳ ಕ್ಯೂರಿಯಾಸಿಟಿಯನ್ನ ಬಿಲ್ಟ್ ಮಾಡ್ತಾ ಇದೆ ಈ ವಿಚಾರಣೆ. ಇವತ್ತು ಪೊಲೀಸ್ ಕಸ್ಟಡಿ ಒಂದು ಕಡೆ ಅಂತ್ಯ ಆಗ್ತಾ ಇದೆ. ಮಧ್ಯಾಹ್ನದ ನಂತರ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗಾಗಲೇ 2 ಬಾರಿ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್. ಈಗ ಮತ್ತೆ ಕಸ್ಟಡಿಗೆ ಕೇಳ್ತಾರ ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ದರ್ಶನ್ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ರೆ, ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಒಳಪಡಿಸಿದ್ರೆ ಅವರು ಜೈಲು ಸೇರುವುದು ಕಾಯಂ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈಗಾಗಲೇ ಒಂದು ಕಡೆ ದರ್ಶನ್ ಅವರ
ವಕೀಲರಾದಂತಹ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಈತ ಸರ್ಕಾರಿ ವಕೀಲರಾದಂತಹ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಾಗಿರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನ ನೀಡೋದ್ರ ಮುಖಾಂತರ ವಾದ ವಿವಾದವನ್ನ ಮಂಡಿಸು. ಅಷ್ಟು ಬೇಗ ದರ್ಶನ್ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅವರನ್ನ ಇನ್ನೂ ಕೂಡ ಕಸ್ಟಡಿಗೆ ಕೊಡಬೇಕಾಗುತ್ತೆ, ಕಸ್ಟಡಿಗೆ ಕೊಡೋಣ, ಅದಾದ ನಂತರ ಹೆಚ್ಚಿನ ಏನು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಆದ ಮೇಲೆ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋಣ ಅಂತ ಕೋರ್ಟ್ ಆದೇಶವನ್ನ ಹೊರಡಿತು. ಇವತ್ತು ಆದೇಶದಂತೆ ಕಸ್ಟಡಿಯು ಕೂಡ ಅಂತ್ಯ ಆಗ್ತಾ ಇದೆ. ಇವತ್ತು ನಟ ದರ್ಶನ್ ಅವರ ಭವಿಷ್ಯ ಏನಾಗುತ್ತೆ, ಕಸ್ಟಡಿನೋ ಅಥವಾ ಜೈಲು ಪಾಲೋ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಸಾಲು ಸಾಲು ಪ್ರಕರಣಗಳನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ನಟ ದರ್ಶನ್. ಈ ಹಿಂದೆ 2011 ವಿಜಯಲಕ್ಷ್ಮಿ ಅವರಿಗೆ ಹೀನಾಮಾನವಾಗಿ ಥಳಿಸಿ ಆಗ್ಲೂ ಕೂಡ ಜೈಲುವಾಸವನ್ನ ಅನುಭವಿಸಿದ್ರು, ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಎಫೆಕ್ಟ್ ಬೀರ್ಲಿಲ್ಲ. ಹಾಗಾಗಿ ಇದು ಕೂಡ ಸಿಲ್ಲಿ ಮ್ಯಾಟ್ರು, ಹೆಂಗೋ ಒಳಗಡೆ ಒಂದೆರಡು ದಿನ ಇದ್ದು ಬರ್ತೀನಿ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು, ಬಟ್ ಅದು ಆಗಲ್ಲ. ನೀವು ಮಾಡಿರುವಂತಹ ಬರ್ಬರ ಹತ್ಯೆಗೆ ಇಡೀ ರಾಜ್ಯ ಅಷ್ಟೇ ಇಲ್ಲದೆ ದೇಶದ ಜನತೆನೆ ಬೆಚ್ಚಿಬಿದ್ದಿದೆ. ಕನ್ನಡ ಚಿತ್ರರಂಗದ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ನಟ ದರ್ಶನ್ ಅವರ ಪರವಾಗಿ ಒಬ್ರು ಕೂಡ ಮಾತಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾರಾದರೂ ಕೇಳಿದ್ರೆ ಸಾಕು, ಆ ವಿಷಯ ಬಿಟ್ಟು ಬೇರೆ ಮಾತಾಡಿ. ಯಾಕೆ ಇಷ್ಟು ದಿನಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮನ್ನ ಬೆಳೆಸಿದ್ರು ಅಂತ ಕೆಲವರು ನೀವೇ ಹೇಳ್ಕೊಂಡಿದ್ದೀರ, ಅವರನ್ನ ಎತ್ತಿ ಮೆರೆಸಿದ್ದೀರ ಕಷ್ಟ ಕಾಲದಲ್ಲಿ. ಓಕೆ ಫೈನ್, ನಿಮ್ಮಿಷ್ಟ, ಅದು ಏನೇ ಸ್ಟೇಟ್ಮೆಂಟ್ ಕೊಡಲಿ ಬಿಡಲಿ, ಬಟ್ ಒಬ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟ ದರ್ಶನ್ ಅವರ ಪರವಾಗಿ ಇಲ್ಲಿವರೆಗೂ ಕೂಡ ಧ್ವನಿಯನ್ನ ಎತ್ತಿದ್ದೆ ಇಲ್ಲ. ಹಾಗಾಗಿ ಮನುಷ್ಯನಿಗೆ ಮದ ಏರಿದಾಗ ಈ ರೀತಿ ಕಂಬಿ ಎಣಿಸಬೇಕಾಗುತ್ತೆ, ಅದನ್ನ ಅನುಭವಿಸ್ತಾ ಇದ್ದಾರೆ ನಟ ದರ್ಶನ್ ಅಂಟಿ. ಒಬ್ಬ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿಸಿ ಆತನ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಅನ್ನ ಕಡಿಸಿ ಬಹಳ ನೀಚವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಆತನನ್ನ ಶೆಡ್ ಕರ್ಕೊಂಡ್ ಬರೋದೇನು, ಕರ್ಕೊಂಡು ಬಂದಾದ್ಮೇಲೆ ಪವಿತ್ರ ಚಪ್ಪಲಿ ಏಟಲ್ಲಿ ಹೊಡೆಯೋದೇನು, ನಟ ದರ್ಶನ್ ಅವರು ಹೊಡೆಯೋದೇನು, ಅಲ್ಲಿದ್ದಂಥವರು ಶೋ ಆಫ್ ಮಾಡೋದೇನು, ಹೀರೋಯಿಸಂ ತೋರಿಸೋದೇನು, ಈ ರೀತಿಯಾದಂತಹ ಪ್ರಕರಣಕ್ಕೆ ಈಗ ಬೆಲೆ ತತ್ತಾ ಇದ್ದಾರೆ. ಇವತ್ತು ನೋಡ್ಬೇಕಾಗುತ್ತೆ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಭವಿಷ್ಯ ಏನಾಗುತ್ತೆ ಏನು. ಬಹಳ ಕುತೂಹಲ ಕೇಳಿಸ್ತಾ ಇದೆ.